ವೆಲ್ಕಮ್ ಬ್ಯಾಕ್ ಟು ಸಮನ್ಯೂಟ್ರಿ ಚಾನಲ್. ಇದು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಡೈಲಿ ಬ್ಲಾಗ್. ಬೆಳಿಗ್ಗೆ ಟೈಮ್ ಆಲ್ರೆಡಿ 8 ಗಂಟೆ ಆಗ್ತಿದೆ. ಸಮನಿಗೆ ಕಳಿಸೋದಕ್ಕೆ ಅಂತ ಟಿಫನ್ ರೆಡಿ ಮಾಡಿದ್ದೀನಿ. ಇಲ್ಲಿ ಚಪಾತಿ ಮತ್ತು ಇದು ಬೀಟ್ರೂಟ್ ಪಲ್ಯ ತುರಿದ್ಬಿಟ್ಟು ಒಗ್ಗರಣೆ ಮಾಡಿರೋದು, ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಅಷ್ಟೇ. ಸೊ ಟಿಫನ್ ರೆಡಿ ಆಗಿದೆ. ಸಮನಿಗೆ ಮಾತ್ರ ಚಪಾತಿ ಒತ್ತಿ ಬೇಯಿಸ್ತಾ ಇದ್ದೀನಿ. ಹಸ್ಬೆಂಡ್ ಸಮನ್ಯ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಷ್ಟೇ, ಸಮನಿಗೆ ಮಾತ್ರ ಚಪಾತಿ ರೆಡಿ ಮಾಡಿರೋದು. ನಮಗೆ ಸ್ವಲ್ಪ ಲೇಟಾಗಾದರೂ ಆಗುತ್ತೆ ಅಂತ ಲೇಟಾಗಿ ಮಾಡೋಣ ಅಂತೇಳಿ. ಇಲ್ಲಿ ಇವತ್ತು ಆ್ಯಪಲ್ ಹಾಕಿದ್ದೀನಿ ಬಾಕ್ಸಲ್ಲಿ. ಇದು ಐಟಮ್ ಏನೋ ಬಾಕ್ಸ್ ಹಾಕ್ಬೇಕಿತ್ತು, ತೆಗ್ದಿರೋದು, ನೆನ್ನೆ ತೆಗ್ದಿದ್ದು, ಹಾಕೋಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಫ್ಯಾಮಿಲಿ. ಸೊ ಟೈಮ್ ಇವಾಗ ಇನ್ನೂ 8 ಗಂಟೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸ್ವಲ್ಪ ಹಬ್ಬಕ್ಕೆ ತಿಂಡಿ ಎಲ್ಲ ಮಾಡಬೇಕು. ಸೊ ನಿಮ್ಮ ಜೊತೆಯೂ ಕೂತ್ಕೊಳ್ತೀವಿ. ಸ್ವಲ್ಪ ಹೊರಗಡೆ ಹಣ್ಣು ತರಕಾರಿ ಎಲ್ಲ ತರಕ್ಕೆ ಹೋಗಬೇಕು. ಎಲ್ಲ ಅಪ್ಡೇಟು ನಿಮ್ಮ ಜೊತೆಗೂ ಕೂಡ ಇರುತ್ತೆ ಇವತ್ತು. ಸೊ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಏನೋ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸ್ವಲ್ಪ ನೀಗಿರೋ ವ್ಲಾಗ್ನ ಶುರು ಮಾಡೋಣ. ಸೊ ಸಾಮಾನ್ಯಕ್ಕೆ ಟಿಫನ್ ಮಾಡಿಸೋದಕ್ಕೆ ಅಂತ ಚಪಾತಿ ಬೀಟ್ರೂಟ್ ಪಲ್ಯ ಇಲ್ಲಿ ರೆಡಿ ಆಯ್ತವ್ರೆ. ಈಗ ಪಂಚ್ ಕೊಟ್ಬಿಟ್ಟವ್ರಂತೆ ಯಾರು ಇವತ್ತು, ಪಂಚ್ ಅಲ್ಲ ಕಿಕ್ಕು, ಕಿಕ್ಕು ಕಿಕ್ ಕೊಟ್ಬಿಟ್ಟವ್ರಂತೆ. ಎಲ್ಲ ತೋರಿಸು ಮೂಗು ಹೆಂಗಾಯ್ತು ಪಾಪ. ಇಲ್ಲ ಇಲ್ಲ ಏನಾಗಿಲ್ಲ, ಇವನು ಸಖತ್ ಡಬಲ್ ಏನು ಬ್ಯಾಕ್ ಕಿಕ್ ಕೊಟ್ಬಿಟ್ಟವನೇ. ಆಮೇಲೆ ಆಪೋಸಿಟ್ ಅವ್ನು ಫುಲ್ ಹಂಗೆ ಸುಸ್ತಾಗ್ಬಿಟ್ಟಾನೆ. ಅಲ್ಲ ಪಾಪ, ನಾನು ಬ್ಯಾಕ್ ಕಿಕ್ ಬರ್ತದಾ? ಹಾಂ, ಬ್ಯಾಕ್ ಕಿಕ್ ಬರಲ್ಲ ನಿಮಗೆ. ಹೂನ ಹೊಡಿ ನಾನು. ಹೌದಾ, ಟಿಫನ್ ಮಾಡ್ಸೋಕ್ಕೆ ಅಂತ. ಏ ಪಾಪ ತುಟಿ ಆಗಿರೋದು, ಬಾಯಿ ಹಾಕಂಬತ್ತೀನಿ ಏನಾಗಲ್ಲ. ನೋಡಿ ಹಿಂಗಿದೆ. ನಾನು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಕೊಬ್ಬರಿ ಬೇಕು, ತುರಿದಿಟ್ಬಿಟ್ಟು ಅದಾದ್ಮೇಲೆ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಅಂದರೆ ಇದು ಸರ್, ಇದೆಲ್ಲ ತೊಳೆದಿಲ್ಲ ಇನ್ನೂ, ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದಿದೆ, ಇದಿಷ್ಟು ಮಾತ್ರ ಪೆಂಡಿಂಗ್ ಇದೆ. ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಇಲ್ಲೆಲ್ಲ ನೋಡಿ ಸ್ವಲ್ಪ ಗಲೀಜು ಥರ ಇರುತ್ತೆ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಆ ಪಾರ್ಟ್ ಕ್ಲೀನ್ ಮಾಡಬೇಕು. ಇವಾಗ ಇದನ್ನು ತುರ್ತಿರಬೇಕು. ಸೊ ಇದನ್ನು ತುರ್ದು, ಓಕೆ, ಈಗ ತುರಿದಿಟ್ಬಿಟ್ಟು ಮತ್ತೆ ಸಿಗ್ತೀವಿ ಫ್ಯಾಮಿಲಿ. ಫ್ಯಾಮಿಲಿ ಕೊಬ್ಬರಿ ಎಲ್ಲ ಹುರಿದಾಯ್ತು, ತುರಿದಿದಾಯ್ತು. ಈ ಕೊಬ್ಬರಿನ ಕಟ್ ಮಾಡಬೇಕು, ಕರ್ಜಿಕಾಯಿಗೆ ಕಟ್ ಮಾಡಿ ರುಬ್ಬಿಟ್ಕೋಬೇಕು ಪುಡಿ ಮಾಡಿ. ಸೊ ಇಲ್ಲಿ ಇದ್ರೆ ರವೆ ಮುಂಡೆಗೆ ಚೆನ್ನಾಗಿ ಬಂದೆ. ಈ ಸಣ್ಣ ತುರಿ ಇರುತ್ತಲ್ಲ ಅದರಲ್ಲಿ ತುರ್ತಿದ್ದೀನಿ. ತುಂಬ ದಪ್ಪ ಆದರೆ ರವೆ ಮುಂಡೆಗೆ ಬಾಯಿ ಸಿಗ್ತಾ ಇರುತ್ತೆ ಅಂತ. ಸೊ ಆಗಿದೆ ಈಗ. ಸೊ ಎಸ್ ಫ್ಯಾಮಿಲಿ, ಮನೆಗೆ ಹೊರಗಡೆ ಹೋಗಿದ್ದೆ, ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಿನ್ನೆ ಆಲ್ಮೋಸ್ಟ್ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಬಟ್ ಕ್ಲೀನಿಂಗ್ ಅಂತೆಲ್ಲ ಮುಗಿಸಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿದೆ. ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಏನು ಹೋಗಿದೆ ಅಂದರೆ ತರಕಾರಿ ಎಲ್ಲ ತರಬೇಕಿತ್ತು, ಹಣ್ಣು ತರಕಾರಿ ಪೆಂಡಿಂಗ್ ಇತ್ತು, ತೊಗೊಬಂದ್ಬಿಡೋಣ ಅಂತ ಹೋಗಿದ್ದೆ. ಬಿಸಿಲು ಬೇರೆ, ಇನ್ನೊಂದು ಸಮಯ ಬರೋ ಟೈಮು. ಮತ್ತು ಇನ್ನೊಂದು ಏನು ಅಂದರೆ ಫ್ಯಾಮಿಲಿ, ಒಂದು ಬ್ಲೌಸ್ ಸ್ಟಿಚ್ ಕೊಟ್ಟಿದೆ ಒಂದು 10 ಡೇಸ್ ಬಿಫೋರು. ಅವ್ರು ಹೇಳಿದರು ಸಂಡೇ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಸಂಡೇ ಫೋನ್ ಮಾಡಿದೆ, ರೆಡಿ ಇದೆ ಮೇಡಮ್ ನಾಳೆ ಬಂದುಬಿಡಿ ಕೊಡ್ತೀನಿ ಅಂದರು. ಸರಿ, ಸೋಮವಾರ ಹೋಗೋಣ ಬಿಡು ಅಂದ್ಕೊಂಡು ಸುಮ್ಮನಾದೆ. ರೆಡಿ ಇದೆ ಅಂತ ಹೇಳಿದ್ರಲ್ಲ ಬಿಡು, ಯಾವಾಗಲೂ ಆ ಕಡೆ ಹೋದಾಗ ಇಸ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ. ಇದು ಹೆಂಗೆ ಸಕರೆ ಅಂಗಡಿಗೆ ಹೋಗಿದ್ದೆ ನಾನು ಅಂದ್ಬಿಟ್ಟು ಹೋದರೆ ನನ್ನ ಸೀರೆನ ಸ್ಟಿಚ್ಚೇ ಮಾಡಿಲ್ಲ ನೋಡಿ. ಬ್ಲೌಸ್ ಪೀಸ್ನ ಹಾಗೆ ನಾನೇ ಇದು ಕಟ್ ಮಾಡಿ ಕೊಟ್ಟಿದ್ದೆ, ಆ ಬ್ಲೌಸ್ ಪೀಸ್ನ ಹಾಗೆ ಇಟ್ಟಿದ್ದಾರೆ, ಅದನ್ನು ತೆಗೆದು ಇಲ್ಲ, ಹಾಗೆ ಕವರಲ್ಲಿ ಹೆಂಗೆ ಕೊಟ್ಟಿದ್ದು ಹಾಗೆ ಇಟ್ಟಿದ್ದಾರೆ. ಇದೇನು ಅಂದರೆ, ಅಯ್ಯೋ ಮೇಡಮ್ ನಾನು ಮರ್ತೇ ಬಿಟ್ಟೆ ನಿಮ್ಮ ಬಟ್ಟೆ, ನಾನು ಈಗ ನೋಡಿದ್ರೆ ಬಟ್ಟೆ ಜಾಸ್ತಿ ಆಗ್ಬಿಟ್ಟೆ, ಶುಕ್ರವಾರದಷ್ಟು ಕೊಡ್ತೀನಿ ಅಂತವ್ರೆ. ಅಕಸ್ಮಾತ್ ಶುಕ್ರವಾರ ಕೊಟ್ಟಿಲ್ಲ ಅಂದರೆ ಇಲ್ಲ ಟ್ರೈ ನಾನು ಕೊಟ್ಟೆ ಕೊಡ್ತೀನಿ ಮಧ್ಯಾಹ್ನ ಅಷ್ಟು ಬನ್ನಿ ಅಂತವ್ರೆ. ಎಷ್ಟು ಬೇಜಾರಾಗ್ಬೇಡ ಹೇಳಿ ನನಗೆ, ಕೊಡ್ತಾರಂತೆ ಮಧ್ಯಾಹ್ನದವರೆಗೂ. ಅಕಸ್ಮಾತ್ ಕೊಡಲಿಲ್ಲ, ಬಾಗ್ಲಾಕೊಂಡು ಹೊಟ್ಟೋದ್ರೆ ನಾನು ಏನು ಮಾಡಲಿ? ಸೊ ಸಖತ್ ಬೇಜಾರಾಗುತ್ತೆ. ಏನು ಸರ್ ಹಿಂಗೆ ಮಾಡಿದ್ದೀರ ಅಂದರೆ, ಇಲ್ಲ ಮೇಡಮ್ ಬಟ್ಟೆ ಜಾಸ್ತಿ ಆಗ್ಬಿಟ್ಟು ಬಂದುಬಿಡ್ತು, ನಾನು ಇದು ಮರ್ತ್ಬಿಟ್ಟೆ ಅಂತವ್ರೆ. ವಾಪಸ್ ಇಸ್ಕೊಬಂದೆ, ಅಡ್ವಾನ್ಸ್ ಪೇ ಮಾಡಿದೆ, ಗೂಗಲ್ ಪೇ ಮಾಡಿ ಅಮೌಂಟ್ ನಾ ಅಂದ್ಬಿಟ್ಟು ಇಸ್ಕೊಬಂದ್ಬಿಟ್ಟೆ. ಯಾವಾಗಲೂ ಗೂಗಲ್ ಪೇ ಮಾಡ್ಕೊಳ್ಳಿ ಅಂತ ನನಗೆ ಅಷ್ಟು ಬೇಜಾರಾಗೋಯ್ತು. ನೀವು ಒಂದ್ಸತಿ ಹಿಂಗೆ ಫ್ಲಾಪ್ ಶೋ ಆಗ್ಬಿಡುತ್ತೆ, ಈಗ ಒಂದಿನದಲ್ಲಿ ಯಾರು ಉಳ್ಕೊಡ್ತಾರೆ, ಸುಮ್ಮನೆ ಆಗ್ತೀನಿ ಅಷ್ಟೇ. ಇನ್ನು ತರಕಾರಿ ತೋರಿಸ್ತೀನಿ ರೀ. ಇಲ್ಲಿ ತರಕಾರಿ ಹಣ್ಣು ಇದು ಒಂದೇ ತಂದೆ, ಯಾಕೆಂದರೆ ನಮ್ಮನೇಲಿ ತಿನ್ನಲ್ಲ, ವೇಸ್ಟ್ ಮಾಡ್ತೀವಿ, ಹಾಗಾಗಿ ತಂದು ವೇಸ್ಟ್ ಮಾಡೋದು ಏನಕ್ಕೆ ಅಂತ. ಇದು ಎಲ್ಲ ಸ್ವಲ್ಪನೇ ಗ್ರೇಪ್ಸ್, ಇದು ಎಲ್ಲ ಸ್ವಲ್ಪನೇ ತಂದಿದ್ದೀನಿ, ಯಾಕೆಂದರೆ ಎಲ್ಲ ಥರ ಹಣ್ಣು ತಂದುಬಿಡ್ತೀವಲ್ವಾ, ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪನೇ ತಂದಿದ್ದೀನಿ. ಬಾಳೆಹಣ್ಣು ಇದೇನಿದು, ಟೊಮೊಟೊ, ಇಲ್ಲಿ ಆ್ಯಪಲ್, ದಾಳಿಂಬೆ, ಸೌತೆಕಾಯಿ, ಆಮೇಲೆ ಸೀತಾಫಲ, ಚೇಪೆಕಾಯಿ, ಎಷ್ಟು ಹಣ್ಣುಗಳು ತಂದಿದ್ದೀನಿ. ಎಲ್ಲ ಎದ್ದಿಟ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ಯಾಮಿಲಿ.
ಇನ್ನು ಫಸ್ಟಿಗೆ ಕರ್ಜಿಕಾಯಿ ಮಾಡಿಟ್ಬಿಡ್ತಾ ಇದ್ದೀನಿ. ನಾನು ತಿಂಡಿಯನ್ನು ತುಂಬ ಜಾಸ್ತಿ ಮಾಡೋದಿಲ್ಲ, ಕರ್ಜಿಕಾಯಿ ರವೆ ಉಂಡ ಇದೆರಡೇ ಮಾಡೋದು, ಮತ್ತು ಒಬ್ಬಟ್ಟು ಮಾಡ್ತೀನಿ. ಈ ಮೂರು ತಿಂಡಿ ಅಂತ ಮಾಡ್ಕೊತೀನಿ. ಫಸ್ಟಿಗೆ ಕರ್ಜಿಕಾಯಿ ಮಾಡ್ತಿದ್ದೀನಿ. ಹಾಗೆ ತುಂಬ ಜನ ಹಬ್ಬದ ವ್ಲಾಗ್ ಹಾಕಿ ಹಬ್ಬದ ವ್ಲಾಗ್ ಹಾಕಿ ಅಂತ ನನಗೆ ಕಮೆಂಟ್ ಮಾಡ್ತಿದ್ದೀರಾ ಹಳೆ ವೀಡಿಯೋಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಏನು ಹೇಳ್ತಾರೆ ನಿಮ್ಮ ರೆಸ್ಪಾನ್ಸಿಗೆ, ನಿಮ್ಮ ಕಡೆಯಿಂದ ಬರ್ತಿರೋ ರೆಸ್ಪಾನ್ಸ್ ನಂಗೆ ತುಂಬಾ ಜೋಶ್ ಕೊಡ್ತಾ ಇದೆ. ಬಟ್ ಏನಾಯಿತು ಅಂದರೆ, ಈ ಮೂರು ದಿವಸ ನನಗೆ ಹಬ್ಬದ ಗಡಿಬಿಡಿನಲ್ಲಿ ನನಗೆ ಟೈಮೇ ಸಿಗ್ತಿರ್ಲಿಲ್ಲ ಫ್ಯಾಮಿಲಿ ವ್ಲಾಗ್ನ ಎಡಿಟ್ ಮಾಡೋದಕ್ಕೆ. ಹಾಗೆ ವ್ಲಾಗ್ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ, ಇಲ್ಲಾಂದರೂ ಒಂದು 1 ಅವರ್ ಆದರೂ ಕುತ್ಕೋಬೇಕು. ಆ 1 ಅವರ್ ನಿಜವಾಗ್ಲೂ ಟೈಮ್ ಸಿಗ್ತಿರ್ಲಿಲ್ಲ. ಜೊತೆಗೆ ಸ್ವಲ್ಪ ಕೋಲ್ಡ್ ಆ ಥರ ಆಗ್ಬಿಡ್ತು, ಹಾಗಾಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನನಗೆ ಇನ್ನೂ ಟೈರ್ಡು ಹಬ್ಬದ ಗಲಾಟೆ ಆ ಥರದ್ರಲ್ಲಿ ನನಗೆ ವ್ಲಾಗ್ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ರಿಲಿ ಸಾರಿ. ಒಂದು ಸಣ್ಣದಾಗಿ ಒಂದು ರೀಲ್ಸ್ ಒಂದು ಹಾಕಿದೆ ಹೇಗೆ ಡೆಕೋರೇಷನ್ ಆಗಿತ್ತು ಅಂತ. ಬಟ್ ಕಮಿಂಗ್ ಡೇ ನಂಡಿ ಇನ್ ಅನದರ್ 2 ಡೇಸ್ದು ವ್ಲಾಗಲ್ಲಿ ಪೆಂಡಿಂಗ್ ಇದೆ. ಸೊ ಹಬ್ಬದ ಹಿಂದೆಂದೇನದ್ದು ಹಾಗೆ ಹಬ್ಬದ್ದು ಇನ್ನೆರಡೇ ವ್ಲಾಗ್ ಇರೋದು, ಅದನ್ನು ನಾಳೆ ನಾಡಿದ್ದು 2 ದಿನದ ಕ್ಲಿಯರ್ ಮಾಡಿಬಿಡ್ತೀನಿ. ಆ್ಯಂಡ್ ರಿಲಿ ಸಾರಿ ಡಿಲೇ ಆಗಿರೋದಕ್ಕೆ. ಸೊ ಇನ್ನು ಇವತ್ತು ಹಬ್ಬದ ಇನ್ನು 2 ದಿನ ಇದೆ. ಇದು ಬುಧವಾರದ ವ್ಲಾಗ್. ನಾನು ಬುಧವಾರನೇ ಕರ್ಜಿಕಾಯಿ ರವೆ ಉಂಡೆ ಮಾಡಿಟ್ಬಿಡ್ತೀನಿ. ಪ್ರತಿ ವರ್ಷವೂ ಹೀಗೇ, ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಆ್ಯಂಡ್ ಕರ್ಜಿಕಾಯಿಗೆ ನಾನು ಎಳ್ಳು ಮತ್ತು ಉರ್ಗಡ್ಲೆ ಪುಡಿ, ಕೊಬ್ಬರಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ, ಸಕ್ಕರೆ, ಏಲಕ್ಕಿಕಾಯಿ ಇಷ್ಟನ್ನ ಪುಡಿ ಮಾಡಿಟ್ಟಿರ್ತೀನಿ. ಇನ್ನು ಚಿರೋಟಿ ರವೆ ಹಾಕಿ ನೆನೆಸಿಟ್ಟು ಒಂದು 5 ರಿಂದ 6 ಅವರ್ ಚಿರೋಟಿ ರವೆ ನೆನೆಸಿಟ್ಬಿಟ್ಟಿರ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಕಲಸಿ ಚಪಾತಿ ಇಟ್ಕಿಂತ ಒಂದು ಸ್ವಲ್ಪ ಲೂಸ್ ಕಲಸ್ಕೊಂಡು ಇನ್ನೊಂಚೂರು ತೆಳು ಕಲಸ್ಕೊಂಡು ಒತ್ತುತ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ನೋಡುತ್ತಿರ್ಬೋದು ನೀವು ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಎಲ್ಲನೂ ಅಂತ. ಬಟ್ ಏನು ಮಾಡೋಕ್ಕಲ್ಲ, ಏನಾದರೂ ತಿಂಡಿ ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿ ಆಗುತ್ತೆ. ಈ ಥರ ಏನಾದರೂ ಎಕ್ಸ್ಟ್ರಾ ಅಡುಗೆ ತಿಂಡಿ ಮಾಡ್ತಾಯಿದ್ದೀವಿ ಅಂದಾಗ ಅಡುಗೆ ಮನೆ ಕ್ಲೀನಾಗಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಂಬರ್ಬೇಕಷ್ಟೆ. ಇನ್ನು ಕರ್ಜಿಕಾಯಿ ಎಲ್ಲ ಮುಗಿತು, ತುಂಬ ಚೆನ್ನಾಗಿ ಬಂತು. ಕಮೆಂಟ್ ಮಾಡಿ ಕರ್ಜಿಕಾಯಿ ಹೇಗೆ ಬಂದಿದೆ, ನೋಡೋದಕ್ಕೆ ಹೇಗಿದೆ ಅಂತ. ಟೇಸ್ಟ್ ಅಂದರೆ ನೀವು ನೋಡೋದಕ್ಕಾಗಲ್ಲ, ಅಟ್ಲೀಸ್ಟ್ ನೋಡೋದಕ್ಕೆ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ. ನಾನು ಇಲ್ಲಿ ಕರ್ಜಿಕಾಯಿ ಆಯಿತು, ಇನ್ನು ರವೆ ಉಂಡೆ. ಇದೊಂದು ದೊಡ್ಡ ಬಾಂಡ್ಲಿ, ಇದು ನಮ್ಮ ನನಗೆ ತೊಗೊಬಂದು ಕೊಟ್ಟಿದ್ರು. ದೊಡ್ಡ ಬಾಂಡ್ಲಿ ಇಟ್ಕೊಂಡಿರಿ, ಏನಕ್ಕೆ ಯೂಸ್ ಆಗುತ್ತೆ ಧನಿಯ ಸಾಮಾನು ಹುರಿಯೋದಕ್ಕೆಲ್ಲ ಅಂತ. ಎಷ್ಟು ದೊಡ್ಡ ಬಾಂಡ್ಲಿ ಅಂದರೆ ಒಂದೇ ಸತಿ ಒಂದು 2 ಕೆಜಿಗಿಂತ ಜಾಸ್ತಿ ರವೆ ಉರಿಬೋದು ಇದರಲ್ಲಿ, ಅಷ್ಟು ದೊಡ್ಡ ಬಾಂಡ್ಲಿ. ಸೊ ಇವಾಗ ರವೆ ಉಂಡೆ ಮಾಡೋದಕ್ಕೆ ತುಪ್ಪ ಹಾಕಿದ್ದೀನಿ. ತುಪ್ಪ ಒಂಚೂರು ಬಿಸಿಯಾಗಿದೆ ಅಂದಾಗ ತುಪ್ಪ ಜಾಸ್ತಿ ಹಾಕೋದಿಲ್ಲ ನಾನು, ಏಕೆಂದರೆ ರವೆ ಉಂಡೆನ ಎಷ್ಟು ದಿನ ಇಟ್ಟರೂನು ಅದು ಸ್ಮೆಲ್ ಬರೋದಿಲ್ಲ. ಹಾಗಾಗಿ ತುಪ್ಪ ಸ್ವಲ್ಪ ಕಡಿಮೆ ಹಾಕ್ಕೊತೀನಿ. ಜಾಸ್ತಿ ಹಾಕಿದಾಗ ಸ್ವಲ್ಪ ಅದು ಸ್ಮೆಲ್ ಬಂದುಬಿಡುತ್ತೆ. ಈಗ ನಾನು ಈ ಥರ ಕಡಿಮೆ ತುಪ್ಪ ಹಾಕಿ ಮಾಡಿರೋ ರವೆ ಉಂಡೆನ ನಾನು ಸುಮಾರು ಒಂದು ವಾರ ಇಲ್ಲ 10 ದಿನದಷ್ಟು ಆಚೆನೆ ಇಟ್ಟಿರ್ತೀನಿ, ಫ್ರಿಜ್ಜಲ್ಲಿ ಇಡೋದಿಲ್ಲ. 10 ದಿವಸ ಅದು ಹಾಳಾಗೋದಿಲ್ಲ, ಚೆನ್ನಾಗಿ ಹುರಿಬೇಕು ರವೆ ಆಗಲಿ ಕೊಬ್ಬರಿನಾಗಲಿ. ಸೊ ಇಲ್ಲಿ ತುಪ್ಪ ಹಾಕಿ ಅದಕ್ಕೆ ಫಸ್ಟು ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಉರಿತಾ ಇದೆ, ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಅದಕ್ಕೆ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ರವೆ ಉಂಡೆ ಕ್ವಾಂಟಿಟಿ ಜಾಸ್ತಿಯನ್ನು ಮಾಡ್ತಿದ್ದೀನಿ, ಹಾಗಾಗಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ಕೂಡ ಹಾಕ್ಕೋಬೋದು. ನಾನು ಬೇರೆ ಏನು ತಿಂಡಿ ಮಾಡದೇ ಇರೋದ್ರಿಂದ ಕರ್ಜಿಕಾಯಿ ರವೆ ಉಂಡೆ ಎರಡೇ ಇರೋದ್ರಿಂದ ಕರ್ಜಿಕಾಯಿನೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀನಿ, ಯಾಕೆಂದರೆ ಅದು ಒತ್ತಬೇಕು ಬೇಯಿಸಬೇಕು ಒಬ್ಬಳೇ ನಿಂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಕಡಿಮೆ ಮಾಡ್ತೀನಿ. ಬಟ್ ರವೆ ಉಂಡೆ ಯಾವಾಗಲೂ ಪ್ರತಿ ವರ್ಷ ಜಾಸ್ತಿ ಮಾಡ್ಕೊತೀನಿ, ಯಾಕೆಂದರೆ ಅದು ಈಸಿಯಾಗಿ ಆಗುತ್ತೆ. ಒಂದೇ ಸತಿ ರವೆ ಉರಿದ್ಬಿಡ್ಬೋದು, ಉರಿದ್ಬಿಟ್ಟು ಕಟ್ಕೊಳ್ಳೋದಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಇಲ್ಲಿ ಏನು ಉರಿದಿಟ್ಕೊಂಡಿದೆ ಡ್ರೈ ಫ್ರೂಟ್ಸು ಅದನ್ನು ಎತ್ತಿ ಇಟ್ಕೊತಾ ಇದ್ದೀನಿ. ಈಗ ಅದೇ ತುಪ್ಪಕ್ಕೆ, ಎಕ್ಸ್ಟ್ರಾ ತುಪ್ಪ ಎಲ್ಲ ಏನೂ ಹಾಕೋದಿಲ್ಲ, ಅದೇ ತುಪ್ಪಕ್ಕೆ ರವೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರವೆ ಆಗ್ಬೋದು, ಕರ್ಜಿಕಾಯಿಗೆ ಹಾಕೋರೋ ಐಟಮ್ಗಳಾಗ್ಬೋದು, ಅಥವಾ ನಾನು ಒಬ್ಬಟ್ಟು ಮಾಡೋದು, ಇದಿಷ್ಟು ನಾನು ಯಾವುದೂ ಅಳತೆ ಮಾಡಿ ಹಾಕಲ್ಲ ಫ್ಯಾಮಿಲಿ. ನನಗೆ ಯಾವುದೂ ಅಷ್ಟೇ ಅಳತೆ ಮಾಡಿ ಈಗ 1/2 ಕೆಜಿ ಕಾಳೆ ಹಾಕಬೇಕು ಒಬ್ಬಟ್ಟಿಗೆ, ಅಥವಾ 1/2 ಕೆಜಿ ಹಿಟ್ಟಲ್ಲೇ ಕಲಿಸ್ಬೇಕು, 1/2 ಕೆಜಿ ರವೆನೇ ಹಾಕಬೇಕು, ಈ ಥರ ಲೆಕ್ಕ ಮಾಡಿ ಹಾಕೋದಿಲ್ಲ. ಯಾಕೆಂದರೆ ಫಸ್ಟ್ ಥಿಂಗ್ ನಾವು ಡಿ ಮಾರ್ಟಿಂದ ಐಟಮ್ಗಳು ತರೋದು, ಒಟ್ಟೊಟ್ಟಿಗೆ 2-2 ಕೆಜಿ 1 ಕೆಜಿ 1.5 ಕೆಜಿ ಈ ಥರ ತಂದು ಇಟ್ಕೊಂಡಿರ್ತೀವಿ. ಹಾಗಾಗಿ ಅದರಲ್ಲಿ ಎಕ್ಸಾಕ್ಟಾಗಿ 1/2 ಕೆಜಿನೇ ಅಂತ ನಾನು ಸಪ್ರೇಟ್ ತರೋದಿಲ್ಲ. ಹಾಗಾಗಿ ನನಗೆ ಲೆಕ್ಕ ನಾನಿವಾಗ ಲೆಕ್ಕ ಮಾಡೋದು ರೂಢಿನೇ ತಪ್ಪೋಗಿದೆ. ಎಲ್ಲನೂ ಅಷ್ಟೇ ಒಂದು ಕಣ್ಣಳ್ತೆಲ್ಲ ಹಾಕ್ತೀನಿ. ಬಟ್ ನೀವು ನಂಬ್ತೀರೋ ಇಲ್ವೋ ಇದನ್ನು, ನಾನು ಏನನ್ನು ತುಂಬ ಪ್ರೌಡ್ ಥರನೇ ಹೇಳ್ಕೊತೀನಿ. ಒಂದಿನೂ ಅಳತೆ ಹೆಚ್ಚು ಕಡಿಮೆ ಆಗಿಲ್ಲ. ನಾನು ಎಷ್ಟು ನಾನು ಅಂದ್ಕೊಂಡಿರ್ತೀನಿ ಅಷ್ಟೇ ಆಗುತ್ತೆ. ಈಗ ನನಗೊಂದು 20 ರವೆ ಉಂಡೆ ಬೇಕು ಅಂದರೆ ನಾನು 20 ರವೆ ಉಂಡೆ ಆಗೋಷ್ಟೇ ರವೆ ಹಾಕಿರ್ತೀನಿ, ಅದು ಹೆಚ್ಚು ಕಮ್ಮಿ ಆಗೋದಿಲ್ಲ. ಅದು ಸಕ್ಕರೆ ಆಗಿರ್ಬೋದು, ಹಾಲಿಗೆ ಕಾಫಿ ಮಾಡ್ಬೇಕಾದ್ರೆ ಸಕ್ಕರೆ ಆಗಿರ್ಬೋದು, ಅಥವಾ ಕಾಫಿ ಮಾಡೋಕ್ಕೆ ಹಾಲು ಅಳತೆ ಮಾಡಾಕೋದಾಗಿರ್ಬೋದು, ಅದು ಯಾವುದೂ ನಾನು ಅಳತೆ ಮಾಡೋ ಅಭ್ಯಾಸನೇ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಎಷ್ಟು ರವೆ ಹಾಕಿದ್ದೀನಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಫ್ಯಾಮಿಲಿ. ಒಂದು ಗ್ಲಾಸಲ್ಲಿ ಸುಮ್ಮನೆ
ನೋಡೋದು ಹಾಕ್ಕೊಳ್ಳೋದಷ್ಟೇ. ಕೆ ಜಿ ಎಷ್ಟು ಕೆ ಜಿ ಇದೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ನು ರವೆನ ಸಣ್ಣ ಊರಿನಲ್ಲಿ ಹುರ್ಕೊಬೇಕು. ಎಷ್ಟು ಹುರಿಬೇಕು ಅಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅನ್ನಬೇಕು. ಕೈ ನೋವು ಬಂದುಬಿಡುತ್ತೆ ರವೆ ಹುರಿಯಷ್ಟರಲ್ಲಿ. ಎರಡೂ ಕೈನ ಬಳಸಿ ಒಂದ್ಸತಿ ಎಡಗೈಲಿ ಒಂದ್ಸತಿ ಬಲಗೈಲಿ ಹುರ್ಕೊತಾ ಇದ್ದೀನಿ. ಯಾಕೆಂದರೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಹುರಿದು ಇಟ್ಟರೆ ಆಚೆ ಕಡೆಯೇ ಹೊರಗಡೆ ನೀವು ಫ್ರಿಜ್ಜಲ್ಲಿ ಇಡದೆ 10 ದಿವಸದವರೆಗೂ ಇಟ್ಕೋಬೋದು. ರವೆ ಹುರಿದಿದ್ದಕ್ಕೆ ಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡಿದ್ದು ಕೊಬ್ಬರಿ ಹಾಕಿ ಅದನ್ನು ಅಷ್ಟೇ ತುಂಬ ಹೊತ್ತು ಹುರಿತಾ ಇದ್ದೀನಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅದು ಕಲರ್ ತುಂಬ ಕಪ್ಪಗೆ ಅಥವಾ ತುಂಬ ಬ್ರೌನ್ ಕಲರ್ ಆಗೋದು ಬೇಡ. ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಬರಬೇಕು ಅಷ್ಟು ಬಂದರೆ ಸಾಕು. ಬಟ್ ಹಸಿ ವಾಸನೆ ಇರಬಾರ್ದು. ಅಷ್ಟು ನೀಟಾಗಿ ಹುರ್ಕೊಂಡಾಗ ನಮಗೆ ರವೆ ಉಂಡೆ ಚೆನ್ನಾಗಿ ಆಗುತ್ತೆ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಆಗ್ತಾ ಇದೆ. ಹೀಗಿದ್ದಕ್ಕೆ ಏನು ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿದ್ವಿ ಆ ಡ್ರೈ ಫ್ರೂಟ್ಸ್ನ ಹೀಗಿದ್ದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸಕ್ಕರೆ ಹಾಕ್ಕೊಂಬಿಟ್ರೆ ಆಯಿತು. ಸ್ಟವ್ ಇದ್ದಾಗಲೇ ನೀವು ಸಕ್ಕರೆ ಹಾಕ್ಬಿಟ್ರೆ ಸಕ್ಕರೆ ಬೇಗ ಕರ್ಗೋಗಿ ನೀರು ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಸ್ಟವ್ ಇದ್ದಾಗ ಏನು ಬೇಡ. ತುಂಬ ಅದೇ ರವೆ ತುಂಬ ಬಿಸಿ ಇರುತ್ತೆ. ಸೊ ಸ್ಟವ್ ಆಫ್ ಮಾಡಿ ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. ಜೊತೆಗೆ ಏಲಕ್ಕಿ ಕುಟ್ಟಿರೋ ಏಲಕ್ಕಿ ಕೂಡ ಹಾಕ್ಕೊತಿದ್ದೀನಿ. ಏನೇ ಸ್ವೀಟ್ ಮಾಡಿದ್ರು ಏಲಕ್ಕಿ ಹಾಕಿದ್ಮೇಲೇ ಅದು ಸ್ವೀಟ್ ಅನ್ಸ್ಕೊಳ್ಳೋದು. ಇನ್ನು ಇಲ್ಲಿ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆನೂ ಅಷ್ಟೇ, ಅಂದರೆ ಏನು ಗ್ಲಾಸಲ್ಲಿ ಹಾಕಿದ್ದೀನಿ ಅದೇ ಗ್ಲಾಸಲ್ಲಿ ಸಕ್ಕರೆನೂ ಕೂಡ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಬಟ್ ಅದು ಎಷ್ಟು ಕೆ ಜಿ ಇತ್ತು ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಳತೆ ಎಷ್ಟು ಕೆ ಜಿ ಪ್ರಮಾಣದಲ್ಲಿ ಮಾಡಿದ್ದೀನಿ ಅಂತೇಳಿ. ಸೊ ಇಲ್ಲಿ ಸಕ್ಕರೆ ಹಾಕಿದ್ದೀನಿ, ಸ್ಟವ್ ಆಫ್ ಮಾಡಿಬಿಟ್ಟು. ಈಗ ಆ ಬಿಸಿಗೆ ಸಕ್ಕರೆ ಸ್ವಲ್ಪ ನೀರಿನ ಅಂಶ ಬರೋದಕ್ಕೆ ಶುರುವಾಗುತ್ತೆ. ನೀವು ಉಂಡೆ ಕಟ್ಟಿಟ್ಟಿದ ತಕ್ಷಣ ಆ ಸಕ್ಕರೆ ಬಿಸಿಗೆ ಅದು ನೀರು ಥರ ಆಗಿ ಪಾನಕ ಮಾಡ್ತೀವಲ್ವ, ಸಾರಿ ಪಾಕ ಮಾಡ್ತೀವಲ್ವ, ಪಾಕ ಥರ ಆಗಿ ಅದು ಕರೆಕ್ಟಾಗಿ ಉಂಡೆ ಕಟ್ಟುತ್ತೆ, ಒಡೆಯಲ್ಲ ಅಂತ. ಆ್ಯಂಡ್ ಒಂದು ಉಂಡೆನೂ ಒಡೆಯಲ್ಲ ಫ್ಯಾಮಿಲಿ, ನೀವು ಆರಾಮ್ಸೆ ಮಾಡ್ಕೋಬೋದು. ತುಂಬ ಭಯ ಪಡೋದು ಬೇಡ ರವೆ ಉಂಡೆ ಮಾಡ್ಬೇಕಾದ್ರೆ. ತುಂಬಾ ಈಸಿ ರೆಸಿಪಿ ಇದು. ನಾನು ಯಾವಾಗಲೇ ರವೆ ಉಂಡೆ ಮಾಡಬೇಕಾದ್ರೂ ಕೊನೆಯಲ್ಲಿ ಇಟ್ಕೊತೀನಿ. ಯಾಕೆಂದರೆ ನನಗೆ ಬೇರೆ ಎಣ್ಣೆ ಕೆಲಸ, ಎಣ್ಣೆನಲ್ಲಿ ಕರಿಯೋ ಕೆಲಸ ಎಲ್ಲ ಮುಗಿಸಿ ಕೊನೆಯಲ್ಲಿ ರವೆ ಉಂಡೆ ಮಾಡ್ತೀನಿ. ಬಿಕಾಸ್ ಇದು ತುಂಬ ಈಸಿ ಥರ ನನಗೆ. ಅಕಸ್ಮಾತ್ ಇವಾಗ ಆಗಿಲ್ಲ ಅಂದ್ರೂ ನಾನು ನೈಟ್ ಮಾಡ್ಕೊಂಬಿಡೋಣ ಅಂದ್ಕೊಂಡೆ, ಐಡಿಯಾ ಇಟ್ಕೊಂಡಿದ್ದೆ. ಟೈಮಿಂಗ್ಸ್ ಆಗಿಲ್ಲ ಅಂದರೆ ಅವಾಗ ನೈಟ್ ಮಾಡೋಣ ಅಂತೇಳಿ, ಏನೊಂದು 1/2 ಗಂಟೆ ಸಾಕಾಗುತ್ತೆ. ಬಟ್ ಟೈಮ್ ಸಾಕಾಯಿತು, ಹಾಗಾಗಿ ನಾನು ಆವಾಗಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನಾನು ಈ ರವೆ ಉಂಡೆ ಮಾಡೋ ಟೈಮಿಗೆ ಕರೆಕ್ಟಾಗಿ ನಮ್ಮ ದೇಶದ ಹೆಮ್ಮೆ ಇಸ್ರೋ ಕಡೆಯಿಂದ ಮತ್ತೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು, ನಮ್ಮ ಚಂದ್ರಯಾನ ಸಕ್ಸಸ್ ಆಯಿತು. ಸೊ ಅದೊಂದು ಖುಷಿ ವಿಷಯ. ಅಲ್ಲಿ ಸ್ವಲ್ಪ ಟೈಮು ಟಿ ವಿ ನೋಡೋದು, 6:04 ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಮತ್ತು ಲಾಸ್ಟ್ ಟೈಮ್ ಬೇರೆ ನಾವು ಅದರಲ್ಲಿ ಫೇಲ್ಯೂರ್ ಆಗಿದ್ವಿ, ಅವಾಗ ತುಂಬ ಬೇಜಾರಾಗಿತ್ತು. ಹಾಗಾಗಿ ಈ ಸತಿ ತುಂಬ ಎಕ್ಸೈಟ್ಮೆಂಟು ಮತ್ತು ತುಂಬ ಒಂಥರ ಭಯತನೂ ಆಗ್ತಾಯಿತ್ತು. ಅಯ್ಯೋ ಈ ಸತಿ ಫೇಲ್ಯೂರ್ ಆಗಿಬಿಟ್ರೆ, ಈ ಸತಿ ಮತ್ತೆ ಫೇಲ್ ಆಗಿಬಿಟ್ರೆ ಏನು ಮಾಡೋದು ಏನು ಮಾಡೋದು ಅಂತ. ಸೊ ಹಾಗಾಗಿ ಆ ಮಧ್ಯದಲ್ಲಿ ಸ್ವಲ್ಪ ಕೆಲಸ ನಿಲ್ಲಿಸ್ಬಿಟ್ಟೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನು ರವೆ ಉಂಡೆ ಕಟ್ಟಬೇಕಾದ್ರೆ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಗಟ್ಟಿ ಹಾಲು. ಇದಕ್ಕೆ ನೀರೆಲ್ಲ ಏನೂ ಹಾಕಿಲ್ಲ, ಜೊತೆಗೆ ಸಕ್ಕರೆನೂ ಹಾಕಿಲ್ಲ. ಹಾಲನ್ನ ಬಿಸಿ ಮಾಡಿ ಆ ಬಿಸಿ ಹಾಲನ್ನ ಕಟ್ಟಿಟ್ಕೊಂಡ್ರೆ ರವೆಗೆ ಹಾಕಿ ಒಂದೊಂದು ಸ್ಪೂನ್ ಲೆಕ್ಕದಲ್ಲಿ ಹಾಕಿ ರವೆ ಉಂಡೆ ಮಾಡ್ಕೋಬೋದು. ನಾನು ಅಡುಗೆ ಕೆಲಸ ಎಲ್ಲ ಮುಗೀತು. ಬಟ್ ಅಡುಗೆ ಕೆಲಸ ಆಗೋಷ್ಟರಲ್ಲಿ ಈ ಥರ ಇತ್ತು ಅಡುಗೆ ಮನೆ. ಅದನ್ನು ಕ್ಲೀನ್ ಮಾಡಬೇಕಿತ್ತು. ಬಟ್ ಆಗಲೇ ಹೇಳಿದಾಗೆ ಟಿ ವಿಯಲ್ಲಿ ಇದೊಂದು ಖುಷಿ ವಿಷಯ, ಹಾಗೆ ಸ್ವಲ್ಪ ಅದೇ ಭಯನೂ ಇತ್ತಲ್ಲ ಈ ಸತಿನೂ ಇಫ್ ನಾವು ಆಗಿಲ್ಲ ಅಂದರೆ ಅಂತ. ಸೊ ಹಂಗಾಗಿ ನಾನು ಸಾಮಾನ್ಯವಂತೂ ಕೆಲಸ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಟಿ ವಿ ಮುಂದೆ ಕೂತ್ಬಿಟ್ಟಿದ್ವಿ. ತುಂಬ ಕಾತರತೆಯಿಂದ ಏನಾಗುತ್ತೆ ಏನಾಗುತ್ತೆ ಅಂತ. ಆ್ಯಂಡ್ ನಾನು ಅಲ್ಲಿ ಸಿಹಿ ಮಾಡ್ತಿದ್ದೆ, ಇಲ್ಲಿ ನಮ್ಮ ದೇಶಕ್ಕೆ ಸಿಹಿ ಸುದ್ದಿನೂ ಸಿಕ್ತು. ಎಂಥ ಕೋಇನ್ಸಿಡೆನ್ಸ್ ಅಲ್ವಾ. ಸೊ ಫ್ಯಾಮಿಲಿ ಕೆಲಸಗಳೆಲ್ಲ ಮುಗಿದು, ಹಬ್ಬಕ್ಕೆ ಪ್ರಿಪ್ರೇಷನ್ ಆಲ್ಮೋಸ್ಟ್ ಆಯಿತು. ಆದರೆ ಏನು ಅಂದರೆ ಹಬ್ಬಕ್ಕೆ ಪ್ರಿಪ್ರೇಷನ್ ಅಂತ ಎಲ್ಲ ಮಾಡ್ಕೊಂಡಿದ್ವಿ, ಅದು ಸಾಮಾನ್ಯ ಬಟ್ಟೆನೇ ಕೊಡಿಸಿರ್ಲಿಲ್ಲ. 2 ಸತಿ ಹೋಗಿ ಹೋಗಿ ವಾಪಸ್ ಬಂದ್ವಿ. ಹಾಕಿ ಇವತ್ತು ಹಸ್ಬೆಂಡ್ ಬೇಗ ಬಂದರು, ಆಚೆ ಹೋಗ್ತಾ ಇದ್ದೀವಿ. ಸಾಮಾನ್ಯ ಬಟ್ಟೆ ಮಾತ್ರ ತೊಗೊಬರ್ಬೇಕು. ಸೊ ಹೋಗಿದ್ದು ಬಟ್ಟೆ ತೊಗೊಂಡು ಬರಬೇಕು ಮನೆ. ಹೋಗಿದ್ದು ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ನನಗೆ ಕಾಣಿಸ್ತಾ ಇದೆ. ಇನ್ನು ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಮುಗಿದಿತ್ತು. ಆದರೆ ಸಾಮಾನ್ಯಗೆ ಬಟ್ಟೆ ಅಂತ ತೊಗೊಂಡಿರಲಿಲ್ಲ, ಹೊಸ ಬಟ್ಟೆ ಕೊಡಿಸಿರ್ಲಿಲ್ಲ. ಸೊ ಇವತ್ತು ಒಂದು 1/2 ಗಂಟೆ 1 ಅವರ್ ಟೈಮ್ ಇತ್ತು. ಹೋಗಿ ಬರೋಣ ಅಂತ ಹೊರಗಡೆ ಹೋಗಿ ಮನೆಗೆ ಬಂದ್ವಿ. ಇದಿಷ್ಟೇ ಹಬ್ಬ ಶಾಪಿಂಗ್ ಕೆಲಸ ಆಲ್ಮೋಸ್ಟ್ ಮುಗ್ದೋಯ್ತು. ಚಪಾತಿ ನೋಡಿ, ಚಪಾತಿ ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗಿ ಬಂದಿದ್ದಾಯಿತು. ಓಕೆ, ಹೊರಗಡೆ ಹೋಗಿ ಬಂದಿದ್ದಾಯಿತು. ಏನು ತರಕ್ಕೆ ಹೋಗಿದ್ವಿ ಅಂದರೆ ಸಾಮಾನ್ಯ ಬಟ್ಟೆ ತೊಗೊಬೇಕು ಹೋಗಿದ್ವಿ. ಫಸ್ಟ್ ಸ್ಟುಡಿಯೋಗೆ ಹೋದ್ವಿ, ಅಲ್ಲಿ ಶಾರ್ಟ್ಸ್ಗಳು ತೊಗೊಂಡ. ನಾನೊಂದು ಟಾಪ್ ತೊಗೊಂಡೆ, ಲೆಗ್ಗಿಂಗ್ಸ್ ಟಾಪು ತೊಗೊಂಡು ಆಮೇಲೆ ಯಾಕೋ ಟಿ ಶರ್ಟ್ಗಳಲ್ಲಿ ಸೆಟ್ ಆಗಲಿಲ್ಲ ಅವ್ರಿಗೆ. ಮತ್ತು ಮ್ಯಾಕ್ಸ್ ಹೋದ್ವಿ, ಮ್ಯಾಕ್ಸ್ ಚೆನ್ನಾಗಿ ಸಿಕ್ತು ಅವ್ರಿಗೆ ತೊಗೊಂಡು.
ಅದಾದ್ಮೇಲೆ ಹಸ್ಬೆಂಡ್ ಏನೋ ಶರ್ಟ್ಗಳು ನೋಡ್ತೀನಿ ಅಂತ ವಿಶಾಲ್ ಮಾಡ್ಕೊಂಡ್ರು. ಟ್ಯಾಕ್ ಅವ್ರಿಗೆ ಇಷ್ಟ ಆಗಲಿಲ್ಲ, ವಾಪಸ್ ಬಂದ್ವಿ. ಬಂದು ಟೈಮು ಸಮನಿ ಬೇರೆ ಇವತ್ತು ಮಲಗಿಲ್ಲ, ನಿದ್ದೆ ಮಾಡಿಲ್ಲ, ಹಾಗಾಗಿ ಬೇಗ ಮಲ್ಕೊಂಡ್ಬಿಡ್ತೇನೆ ಅಂದ್ಬಿಟ್ಟು ಅಡುಗೆ ರೆಡಿ ಮಾಡಿದೆ. ಅಡುಗೆ ಏನಿಲ್ಲ, ಉಪ್ಸಾರು ಇತ್ತು, ಉಪ್ಸಾರು ಮಾಡಿದೆ ಮಧ್ಯಾಹ್ನ ಊಟಕ್ಕೆ. ಸೊ ಅದು ಹಸ್ಬೆಂಡ್ಗೆ ಉಪ್ಸಾರು, ಮುದ್ದೆ ಅವ್ರಿಗೆ, ನಮಗೆ ಚಪಾತಿ ಮತ್ತು ಇದು ಕಡಲೆಕಾಯಿ ಚಟ್ನಿ. ಇದೊಂಥರ ಪರ್ಸ್ನಲಿ ಫೇವ್ರೇಟ್ ನಮಗೆ ಈ ಕಾಂಬಿನೇಷನು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸಮನೆಯಲ್ಲಿ ಊಟ ಮಾಡ್ತಾ ಇದ್ದೇನೆ, ಯಾಕೆಂದರೆ ಅವ್ನು ನಿದ್ದೆ ಮಾಡಿಲ್ಲ. ಸೊ ಸ್ವಲ್ಪ ಬೇಗ ಮಲಗಿಬಿಡ್ತಾನೆ, ಅದಕ್ಕೆ ಅವನಿಗೆ ಫಸ್ಟ್ ಊಟ ಕೊಟ್ಬಿಟ್ಟೆ. ಹಸ್ಬೆಂಡ್ ಫ್ರೆಶ್ ಆಗೋಕ್ಕೆ ಹೋಗಿದ್ದಾರೆ, ಈಗ ಅವರು ಬಂದ ತಕ್ಷಣ ನಾನು ಹಸ್ಬೆಂಡ್ ಊಟ ಮಾಡಬೇಕು ಅದಷ್ಟೇ. ಸೊ ಸೈಡ್ಸ್ಗೆ ಏನೇನು ಮಾಡಲ್ಲ, ಇವಾಗ ನಾನ್ ವೆಜ್ ಏನು ಮಾಡ್ತಾರಲ್ಲ ಅದಕ್ಕೆ ಏನು ಮೊಟ್ಟೆ ಗಿಟ್ಟೆ ಏನು ಮಾಡಲ್ಲ. ಇದಿಷ್ಟೇ, ಸ್ವಲ್ಪ ಬಿಸಿ ಆಯಿತು. ಮುದ್ದೆ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಚಪಾತಿ ಇಟ್ಟಿರಲಿಲ್ಲ, ಸ್ವಲ್ಪ ಕಲಸಿ ನಡ್ಸೋದು ಲೇಟ್ ಆಗೋಯ್ತು, ಮುದ್ದೆ ಮಾಡಿಟ್ಬಿಟ್ಟಿದ್ದೀನಿ, ಬಿಸಿ ಆರೋಗುತ್ತೆ, ಬಟ್ ಪರವಾಗಿಲ್ಲ ಅಂತ ಇಟ್ಬಿಟ್ಟಿದ್ದೀನಿ. ಸೊ ಇದಿಷ್ಟೇ ಫ್ಯಾಮಿಲಿ, ಇವತ್ತಿನ ದಿನ ಹಿಂಗಿತ್ತು. ಒಂಥರ ಮನೆ ಕೆಲಸ ಎಲ್ಲ ನನಗೆ ಟೈಮೇ ಸಾಕಾಗ್ತಾಯಿಲ್ಲ, ಫುಲ್ಲು ಬಿಸಿ ಬಿಸಿ ಥರ ಅನಿಸ್ತಾ ಇದೆ. ಮತ್ತು ಏನೋ ಎಷ್ಟು ಟೈಮ್ ಇದ್ರೂ ಫುಲ್ಲೋಗಿ ನನ್ನ ಕೆಲಸಗಳೇ ಕಂಪ್ಲೀಟ್ ಆಗ್ತಾಯಿಲ್ಲ. ಇವತ್ತು ಸೀರೆ ಬೇರೆ ಹಂಗೆ ಮಾಡಿಬಿಟ್ರು ನನಗೆ, ಸಿಂಗ್ಯುಲರೇ ಬರ್ತಾಯಿದೆ ಅವ್ರಿಗೆ, ನನಗೆ ಅಷ್ಟು ಕೋಪ ಬಂದ್ಬಿಡ್ತು. ಈಗ ಯಾರ ಮೇಲಾದರೂ ಒಂಚೂರು ಕೋಪ ಬಂದರೆ ನಾವು ಹೆಂಗಾದ್ರೂ ಮಾತಾಡ್ಬಿಡ್ತೀವಲ್ವಾ, ಹಂಗೆ ನೋಡಿ ನನ್ನ ಬಾಯಲ್ಲಿ ಅದು ಬರ್ತಾಯಿದೆ. ನನಗೆ ಸಖತ್ ಬೇಜಾರು ಮಾಡಿಬಿಟ್ರು, ಅಂದರೆ ಆಸೆಯಿಂದ ಕೊಟ್ಟಿದ್ದೆ ಸೀರೆ ಹಬ್ಬಕ್ಕೆ ಉಟ್ಕೋಬೇಕು ಅಂತ, ಬಟ್ ಆ ಥರ ಮಾಡಿದ್ರು. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ದಿವಸದಲ್ಲಿ ಇನ್ನೊಂದು ಟೈಲರ್ನ ಕೇಳ್ತೀವಿ, ಅವರು ಹಬ್ಬದ ಸೀಸನ್ ಒಂದು ದಿವಸದಲ್ಲಿ ಹೆಂಗೆ ಕೊಡೋಕ್ಕಾಗುತ್ತೆ, ಆಗಲ್ಲ, ಶನಿವಾರ ಭಾನುವಾರ ಕೊಟ್ಬಿಡ್ತೀನಿ ಅಂತ ಅವರು. ಶನಿವಾರ ಭಾನುವಾರ ತೊಗೊಂಡು ಏನು ಮಾಡಲಿ, ನಾವು ಕೊಟ್ಟಿದ್ದೀನಿ ನೋಡೋಣ, ಕೊಟ್ಟ ಕೊಡಿ ಅಂದ್ಬಿಟ್ಟು, ಬಟ್ ಹಬ್ಬಕ್ಕಂತೂ ಕೊಡಲ್ಲ. ಸೊ ಈ ಥರ ಏನೋ ಒಂಥರ ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವಾ. ಆ ಥರ ಇನ್ನು ತಿಂಡಿಗಳು ಇಲ್ಲಿ ಇಟ್ಟಿದ್ದೀನಿ ನೋಡಿ, ಇದು ಕರ್ಜಿಕಾಯಿ ರವೆ ಉಂಡೆ, ಅದು ನನ್ನ ನೇಬರು ಚಕ್ಲಿ ಮತ್ತು ನಿಪ್ಪಟ್ಟು ಮಾಡಿದ್ರು, ಅದನ್ನು ಅವರೇ ಕೊಟ್ಟರು ದೇವ್ರಿಗೆ ಇಡೋಕ್ಕೆ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಕೊಟ್ಟಿದ್ದಾರೆ, ಅದನ್ನು ಅಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ. ನಮ್ಮನೇಲಿ ಏನು ಅಂದರೆ ಇರುವೆ ಬಂದ್ಬಿಡುತ್ತೆ ಅನ್ನೋ ಭಯ, ಹಾಗಾಗಿ ಇಟ್ಟಿದ್ದೀನಿ. ಏನೂ ಆಗಲ್ಲ ಅನ್ಕೊಂಡು ಧೈರ್ಯದ ಮೇಲೆ ಇಟ್ಟಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಊಟ ಎಲ್ಲ ತೊಗೊಂಡೋಗಿ ರೆಡಿ ಮಾಡಿ ಇಡಬೇಕು. ಚೆನ್ನಾಗಿದೆ ಕಂದ, ನೈಸ್, ಓಕೆನಾ? ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದಿಷ್ಟೇ ಫ್ಯಾಮಿಲಿ, ಇವತ್ತಿನ ದಿನ ಊಟ ಮಾಡಿಬಿಟ್ಟು ನನ್ನ ಹಾಗೆ ವ್ಲಾಗ್ ಕೂಡ ಎಂಡ್ ಮಾಡಿಬಿಡ್ತೀನಿ. ಎಂಡ್ ಮಾಡಿಬಿಡ್ತೀನಿ ಫ್ಯಾಮಿಲಿ. ಐ ಹೋಪ್ ಇಲ್ಲಿನೇ ವ್ಲಾಗ್ ಬೆಳ್ಕೊತಾರೆ, ಇಲ್ಲಿಂದ ಬೆಳ್ಕೊತಾರೆ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟಾಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.